ಸರ್, ಒಂದು ದೇಹ ಒಂದು ಮುಖಕ್ಕೆ ಎರಡು ಕಣ್ಣಿದ್ದಾಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ? ಹೌದಾ ಇಲ್ವಾ? ಈಗ ಕೇವಲ ನಿಮಗೆ ಹೆಣ್ಣು ಮಕ್ಕಳಿಂದ ನೀವು ಗೆದ್ರ, ನೀವು ಅಧಿಕಾರಕ್ಕೆ ಬಂದ್ರ ಪುರುಷರದ್ದು ಈಕ್ವಲ್ ಇದೆಯಲ್ವಾ? ನಾವೆಲ್ಲ ಹಾಕಿದ್ದಕ್ಕೆ ನಿಮಗೆ 135 ಸೀಟು ಸಿಕ್ಕಿದ್ದು. ಆದ್ದರಿಂದ ಪುರುಷರ ಕಡೆಗೂ ನೀವು ಗಮನ ಕೊಡಬೇಕು. ಕೊಡದೇ ಇದ್ದಾಗ ಏನಾಗುತ್ತೆ? ಇಲ್ಲಿ ತಾರತಮ್ಯ ಕುಟುಂಬದಲ್ಲಿ ನೀವು ಒಡಕು ಮೂಡಿಸ್ತಾ ಇದ್ದೀರಾ. ಗಂಡ ಹೆಂಡತಿ ಇಬ್ಬರು ಜಗಳ ಆಡಿ ನೆಮ್ಮದಿ ಅನ್ನೋದು ಹೋಗ್ತಾ ಇದೆ. ಏನಾಗುತ್ತೆ? ಒಂದು ನೀವು ಲಾಜಿಕ್ಕಾಗಿ ಒಂದು ಯೋಚನೆ ಮಾಡಿದಾಗ ಕುಟುಂಬದಲ್ಲಿ ಈಗ ಹೆಣ್ಣುಮಕ್ಕಳು ನಮಗೀಗ ಫ್ರೀ ಕೊಡ್ತಿದ್ದಾರೆ, ನಮಗೆ 2000 ರೂಪಾಯಿ ಕೊಡ್ತಿದ್ದಾರೆ ಅಂದ್ಬಿಟ್ಟು ಗಂಡಸ್ರನ್ನ ತುಳಿಯೋದಕ್ಕೆ ನೋಡ್ತಾರೆ, ನೋಡ್ತಾ ಇದ್ದಾರೆ. ನಮಗೆ ಬರ್ತಾ ಇರ್ತಕ್ಕಂಥ ವರದಿಗಳು, ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ಕುಟುಂಬದಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನ ನಾವು ನೋಡ್ತಿದ್ದೀವಿ. ಈಗ ನೋಡ್ತಾ ಇದ್ರೆ ಗಂಡಸ್ರಿಗೆ ಹೇಳ್ದಾನೆ ಹೆಣ್ಮಕ್ಕಳು ವೀಕೆಂಡ್ ಅಂದ್ಬಿಟ್ಟು ಎಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಭಾಳ ದೂರದ ದೂರದ ಕಡೆಗೆ ಹೋಗ್ತಾ ಇದ್ದಾರೆ. ಮತ್ತು ಈಗ ಹೀಗೆ 2000 ಬೇರೆ ಕೊಡ್ತಾರೆ, 10 ಕೆಜಿ ಅಕ್ಕಿ ಬೇರೆ ಕೊಡ್ತಾರಲ್ಲ, ನಿಂದಲ್ಲೇ ಬೇಕು, ನೀನು ಬೇಡಯ್ಯ ಏಕವಚನದಲ್ಲಿ ಮಾತಾಡಲಿಕ್ಕೆ ರೂಢಿ ಮಾಡಿಕೊಂಡಿದ್ದಾರೆ. ನೀನು ಹಾಕ್ತಿದ್ರೆ ನಮಗೇನು ಪರವಾಗಿಲ್ಲ, ಹೋಗಯ್ಯ, ನಮಗೆ ಸಿದ್ದರಾಮಯ್ಯವರು 10 ಕೆಜಿ ಅಕ್ಕಿ ಕೊಡ್ತಾರೆ, 2000 ರೂಪಾಯಿ ಕೊಡ್ತಾರೆ, ಮತ್ತು ನಮಗೆ ಉಚಿತವಾಗಿ ಇದು ಕೊಡ್ತಿದ್ದಾರೆ, ಕರೆಂಟ್ ಕೊಡ್ತಿದ್ದಾರೆ, ಆಗ ಪುರುಷನ ಅವಶ್ಯಕತೆಯೇ ಬೇಡ ಅಂತ ಇದು ಇದು ಆಗಿ ಹಾಗೆ ಏನಾಗುತ್ತೆ? ಇಬ್ಬರು ಜಗಳ ಆಡಬೇಕು, ಇವ್ರ ಮಜಾ ನೋಡಬೇಕು, ಆಗ ಹಾಕ್ತಿದ್ದೆ. ಉಚಿತ ಬೇಕು ಯಾರಿಗೆ? ತೀರಾ ನಿರ್ಗತಿಕರಿಗೆ, ಕೈಕಾಲು ಆಗದೆ ಇದ್ದವರಿಗೆ, ದುಡ್ದು ತಿನ್ನಕ್ಕೆ ಶಕ್ತಿ ಇಲ್ದಿದ್ದವ್ರಿಗೆ ನೀವು ಕೊಡಿ. ಆದರೆ ಇಲ್ಲಿ ನಾವೇನು ಬೆಳೆಸ್ಬೇಕು ಸರ್ಕಾರದವರು? ಸ್ವಾಭಿಮಾನ ಅನ್ನೋದನ್ನ ಬೆಳೆಸ್ಬೇಕು, ದುಡ್ದು ತಿನ್ನೋದನ್ನ ಕಲಿಸ್ಬೇಕು. ಅದು ಹೆಣ್ಣಾಗಲಿ ಗಂಡಾಗಲಿ ಪುರುಷ ಆಗಲಿ ಸ್ತ್ರೀ ಆಗಲಿ, ಆಗ ಸರ್ಕಾರಕ್ಕೂ ಆದಾಯ ಬರುತ್ತೆ. ಇಲ್ಲಾಂದರೆ ಈಗ ಇದೇನಾಗ್ತಿದ್ದು, ಇದು ಡ್ರಾಮಾ ಅನ್ನಿಸ್ತಿದೆ. ಈಗ ಬರ್ತಕ್ಕಂಥ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಇದೆ, ಒಂದು ಇದು ಪ್ರಚಲಿತವಾಗಿ ಇರಬೇಕು, ಎರಡನೇದು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕನ್ನೋ ಉದ್ದೇಶದಿಂದ ಇದು ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋ ತನಕ ಅಷ್ಟೇ ಇವೆಲ್ಲ.